ನಮಸ್ಕಾರ ಎಲ್ರಿಗೂ. ನಾನಿವತ್ತು ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಎಲ್ಲರಿಗೂ ಗೊತ್ತಿರೋ ರೆಸಿಪಿನೇ, ಆದ್ರೆ ನಾನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ನೋಡಿ, ಇದರಲ್ಲಿ ಪುಟ್ಟ ಬೌಲಲ್ಲಿ ಒಂದು ಬೌಲು ಹೆಸರು ಬೇಳೆ ತಗೊಂಡಿದ್ದೀನಿ. ಈಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಬೌಲು. ನಾನು ನೋಡಿ, ಇದು ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಥಾಯ್ ಹಾಮ್ ಮಾಲಿ ಅಂತ ರೈಸ್. ಇದಕ್ಕೆ ಸುಪೀರಿಯರ್ ಫ್ರ್ಯಾಗ್ನೆಂಟ್ ರೈಸ್ ಅಂತಲೇ ಹೆಸರು. ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಅನ್ನ ಆದ ತಕ್ಷಣ. ಇದಕ್ಕೇನು ಬೇಕಿಲ್ಲ, ಹಾಗೇನು ಊಟ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಅದಕ್ಕೆ ಇದು ಹಾಕಿ ಇವತ್ತು ನಾನು ಪೊಂಗಲ್ ಮಾಡ್ತಾ ಇದ್ದೀನಿ. ಈಗ ಇದರಿಂದ ಎರಡು ಬೌಲ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಎರಡು ಬೌಲ್ ಅಕ್ಕಿ ಆಯಿತು. ಈಗ ಇದೆರಡನ್ನು ತೊಳೆದು ಇಟ್ಕೊಳ್ತೀನಿ. ಪೊಂಗಲ್ ಮಾಡ್ಕೊಳ್ಳೋಕ್ಕೆ ಹಸಿ ಶುಂಠಿ, ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣ್ಸು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಲಾಸ್ಟಿಗೆ ಹಾಕ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಅಕ್ಕಿ ಮತ್ತು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಸಣ್ಣ ಕುಕ್ಕರ್ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ, ಡೈರೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಇವತ್ತು ತುಪ್ಪ ಹಾಕಿಬಿಟ್ಟು ಪೊಂಗಲ್ ಮಾಡ್ತೀನಿ. ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಸಾಸಿವೆ, ಒಂದು ಸ್ಪೂನ್ ಜೀರಿಗೆ. ನೋಡಿ, ಇಷ್ಟೇ ತುಪ್ಪ ಸಾಕಾಗ್ತದೆ, ಜಾಸ್ತಿ ಹಾಕ್ಕೊಳ್ಬೇಕಂತ ಹೇಳಿದ್ರ. ಈಗ ಸಾಸಿವೆ ಸಡಿದ ತಕ್ಷಣ ಕರಿಬೇವಿದ್ರ ಹಾಕ್ಕೊಳ್ಬೋದು. ಡೈರೆಕ್ಟಾಗಿ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಚಿಟಿಕೆ ಅರಶಿನ, ಸ್ವಲ್ಪ ಧನಿಯಾ ಜೀರ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಅಕ್ಕಿ ಹಾಕ್ಕೊಂಡಾಯಿತು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೇಬಲ್ ಸ್ಪೂನ್ ನಿಂಬೆಹಣ್ಣಿನ ರಸ ತೆಗೆದಿಟ್ಟಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರುವಿಕೊಳ್ಳಿ. ಈ ಬೌಲಲ್ಲಿ ಟೋಟಲ್ 3 ಕಪ್ ಇತ್ತು, 2 ಕಪ್ ಅಕ್ಕಿ, 1 ಕಪ್ ಬೇಳೆ. ಹಾಗೆ ನಾನು 6 ಕಪ್ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈ ಸಣ್ಣ ಕುಕ್ಕರ್ ಆಗಿದ್ದಕ್ಕೆ ಉಕ್ಕೋ ಚಾನ್ಸ್ ಇರುತ್ತೆ, ಅದಕ್ಕೆ ಫಸ್ಟೇ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ನೀವು ದೊಡ್ಡ ಕುಕ್ಕರಲ್ಲಿ ಡೈರೆಕ್ಟಾಗಿ ಇರ್ತೀರಾದರೆ ಜಾಸ್ತಿ ನೀರು ಹಾಕ್ಕೊಳ್ಬೋದು. ಇದು ಸಣ್ಣ ಕುಕ್ಕರ್ ಆಗಿರೋದಕ್ಕೆ ಬೇಯಿಸ್ಕೊಂಡು ಆಮೇಲೆ ಬೇಕಿದ್ರೆ ನೀರು ಮಿಕ್ಸ್ ಮಾಡ್ಕೊಳ್ತೇನೆ. ವಿಸಿಲ್ ಬಂದು 5 ನಿಮಿಷ ಸಿಮ್ಮಲ್ಲಿಟ್ಟರೆ ಸಾಕು, ಬೇಗ ಬೇಯತ್ತೆ. ನೋಡಿ, ನಮ್ಮದು ಪೊಂಗಲ್ ರೆಡಿಯಾಗಿದೆ. ಸ್ವಲ್ಪನೂ ಉಕ್ಕಲಿಲ್ಲ, ನಾವು ಕರೆಕ್ಟಾಗಿ ನೀರು ಹಾಕಿದ್ವಿ. ಆದರೆ ಪೊಂಗಲ್ ಸ್ವಲ್ಪ ತೆಳ್ಳಗಿರತ್ತಲ್ವ, 3 ಕಪ್ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ. ಅದು ಕುದಿದ ತಕ್ಷಣ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಕುದಿತಾ ಇದೆ. ಯಮ್ಮಿ ಪೊಂಗಲ್ ತಿನ್ನಕ್ಕೆ ರೆಡಿ ಆಯಿತು. ಮಾಡೋದಕ್ಕೂ ತುಂಬ ಈಸಿ, ತಿನ್ನೋದಕ್ಕೂ ಟೇಸ್ಟಿ, ಹಾಗೂ ಹೆಲ್ತಿಗೂ ತುಂಬ ಒಳ್ಳೆಯದು. ನಿಮ್ಗೆ ಬೇಕಿದ್ರೆ ಇನ್ನೂ ನೀರು ಹಾಕ್ಕೊಳ್ಬೋದು, ನಮಗೆ ಇಷ್ಟು ಸಾಕು.